ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ರಂಗ ಅನ್ನೋದು ಒಂಥರ ಮಾಯಾ ಕನ್ನಡಿ ಇದ್ದಂತೆ ಇಲ್ಲಿ ಹಾಗೆ ಬಂದು ಹೀಗೆ ಮಿಂಚಿ ಮರೆಯಾದವರೇ ಹೆಚ್ಚು ಸ್ಯಾಂಡಲ್ವುಡ್ ಆಳ್ತೀನಿ ಅಂತ ಬಂದವರೆಲ್ಲ ಮೂರ್ನಾಲ್ಕು ಸಿನಿಮಾಗೆ ಮಕಾಡೆ ಮಲಗಿದವರೇ ಜಾಸ್ತಿ ಟ್ಯಾಲೆಂಟ್ ಇರುತ್ತೆ ನೋಡೋದಕ್ಕೆ ಹೀರೋ ಹೀರೋಯಿನ್ ಅನ್ನೋ ಮೆಟೀರಿಯಲ್ ಸಹ ಆಗಿರ್ತಾರೆ ಆದ್ರೆ ಅದೃಷ್ಟ ಕೈ ಕೊಡುತ್ತೆ ಏನ್ ಮಾಡಿದ್ರು ಲಕ್ ಕೈ ಹಿಡಿಯಲ್ಲ ಮಾಡಿದ ಮೂರು ಮತ್ತೊಂದು ಸಿನಿಮಾಗೆ ಸೀಮಿತವಾಗಿ ಹೋಗ್ತಾರೆ ಇಂಥ ನಟ ನಟಿಯರು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ ಒಮ್ಮೆ ಸೋಲಿನ ಸುಳಿಗೆ ಸಿಲುಕಿದ್ರೆ ಅವಕಾಶ ಅನ್ನೋದು ಮರೀಚಿಕೆಯಾಗಿ ಬಿಡುತ್ತೆ ಇನ್ನು ಕೆಲವರ ಪಾಲಿಗೆ ಸಿನಿಮಾಗಳು ಹಿಟ್ ಆಗ್ತಿದ್ರೂ ಸಹ ಒಳ್ಳೊಳ್ಳೆ ಅವಕಾಶಗಳೇ ಸಿಗೋದಿಲ್ಲ ಇಂಥವರ ಲಿಸ್ಟ್ ನಲ್ಲಿ ನಟಿ ಸಂಗೀತಾ ಶೃಂಗೇರಿ ಸಹ ಇದ್ದಾರೆ ಆತ್ಮೀಯರ ನಟಿ ಸಂಗೀತಾ ಶೃಂಗೇರಿ ಅಪ್ಪಟ ಮಲೆನಾಡಿನ ಹೆಣ್ಮಗಳು ನೋಡೋದಕ್ಕೆ ಸ್ಫುರದ್ರೂಪಿ ಚೆಲುವೆ ಚಾರ್ಲಿಯ ಚೆಲುವೆಯಾಗಿ ಚಂದನವನದಲ್ಲಿ ಗುರುತಿಸಿಕೊಂಡ ಸಂಗೀತಾ ಶೃಂಗೇರಿ ಒಳ್ಳೊಳ್ಳೆ ಸಿನಿಮಾಗಳಲ್ಲೇ ನಟಿಸಿದ್ದಾರೆ ಮಾಡಿದ್ದು ಮೂರ್ನಾಲ್ಕು ಸಿನಿಮಾ ಆದ್ರೂ ಯಾವ ಸಿನಿಮಾವೂ ಸೋತಿಲ್ಲ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಇಷ್ಟಾದ್ರೂ ಸಹ ಇವರಿಗೆ ಒಳ್ಳೊಳ್ಳೆ ಅವಕಾಶ ಸಿಕ್ತಿಲ್ಲ ಮೇಲಿಂದ ಮೇಲೆ ಬಿಗ್ ಸಿನಿಮಾ ಚಾನ್ಸ್ ಬರ್ತಿಲ್ಲ ಸಿನಿಮಾ ರಂಗದ ಸೆಕೆಂಡ್ ಇನ್ನಿಂಗ್ಸ್ ಗೆ ಕಾಯ್ತಿರೋ ನಟಿ ಸಂಗೀತಾ ಶೃಂಗೇರಿ ಬಿಗ್ ಬಾಸ್ ಮನೆಗೆ ಕಾಯುತ್ತಿದ್ದಾರೆ ಆತ್ಮೀಯರ ನಟಿ ಸಂಗೀತಾ ಶೃಂಗೇರಿಯ ಹಿನ್ನೆಲೆ ಏನು ಇವರ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ಕನ್ನಡ ತೆಲುಗು ಧಾರಾವಾಹಿಯ ನಟಿಯಾಗಿದ್ದ ಸಂಗೀತಾ ಸಿನಿಮಾ ಹೀರೋಯಿನ್ ಆಗಿದ್ದ ಹೇಗೆ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹುಟ್ಟಿದ್ದು ಶೃಂಗೇರಿ ಬೆಳೆದಿದ್ದು ಬೆಂಗಳೂರು ಆತ್ಮೀಯರ ನಟಿ ಸಂಗೀತಾ ತನ್ನ ಹುಟ್ಟೂರ ಹೆಸರನ್ನೇ ಇಟ್ಕೊಂಡು ಮೆರೆಸ್ತಿದ್ದಾರೆ ಹೈಫೈ ಜೀವನಕ್ಕೆ ಒಮ್ಮೆ ಹೋಗಿದ್ರೆ ಸಾಕು ತಮ್ಮೂರನ್ನೇ ಮರೆತು ಬಿಡ್ತಾರೆ ಅದರಲ್ಲೂ ಹಳ್ಳಿ ಅಂದ್ರಂತೂ ಮುಗ್ದೆ ಹೋಯ್ತು ತಮ್ಮೂರಿನ ಬಗ್ಗೆ ಹೇಳೋದಿಕ್ಕೂ ಹಿಂದೆ ಮುಂದೆ ನೋಡೋರೆ ಹೆಚ್ಚು ಆದ್ರೆ ನಟಿ ಸಂಗೀತಾ ತಮ್ಮ ಹುಟ್ಟೂರ ಹೆಸರನ್ನ ಹೆಸರ ಜೊತೆಗೆ ಸೇರಿಸಿಕೊಂಡು ಮೆರೆಸ್ತಿದ್ದಾರೆ ಆತ್ಮೀಯರ ನಟಿ ಸಂಗೀತಾ ಚಿಕ್ಕಮಗಳೂರಿನ ಶೃಂಗೇರಿಯವರು 1996 ಮೇ 13ರಂದು ಜನಿಸಿದ ಸಂಗೀತಾ ಹೆತ್ತವರ ಪಾಲಿನ ಮುದ್ದಿನ ಮಗಳು ಓದಿನಲ್ಲಿ ತುಂಬಾನೇ ಚುರುಕಾಗಿದ್ದ ಸಂಗೀತಾ ಆಟ ಪಾಠ ಅಂದ್ರೆ ಯಾವಾಗ್ಲೂ ಮುಂದೆ ಕಾಲೇಜು ದಿನಗಳಲ್ಲಿ ಎನ್ಸಿಸಿ ಕೆಡೆಟ್ ಆಗಿದ್ದ ಸಂಗೀತಾ ಕರ್ನಾಟಕ ಖೋಖೋ ತಂಡವನ್ನ ಪ್ರತಿನಿಧಿಸಿ ಗೋಲ್ಡ್ ಮೆಡಲ್ ಪಡೆದಿದ್ರು ಆ ಬಳಿಕ ಕಾಲೇಜು ಮುಗಿತಾ ಇದ್ದಂತೆ ಮಾಡೆಲಿಂಗ್ ಕಡೆ ಒಲವು ತೋರಿದ ಸಂಗೀತಾ ಶೃಂಗೇರಿ ಫ್ಯಾಷನ್ ಲೋಕದಲ್ಲಿ ಮಿಂದೆದ್ರು 2014ರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಲ್ಲದೆ ಟಾಪ್ 10ರ ಫೈನಲಿಸ್ಟ್ಗಳಲ್ಲಿ ಸ್ಥಾನ ಪಡೆದಿದ್ರು ಜೊತೆಗೆ ವರ್ಲ್ಡ್ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ರನ್ನರ್ ಅಪ್ ಸಹ ಆಗಿದ್ರು ಆತ್ಮೀಯರೇ ಹೀಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚಿದ ಸಂಗೀತಾ ಶೃಂಗೇರಿ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳಲಿಲ್ಲ ಮಹದೇವನ ಸತಿಯಾಗಿ ಕಿರುತೆರೆಗೆ ಎಂಟ್ರಿ ಆತ್ಮೀಯರ ಮಾಡೆಲಿಂಗ್ ಕ್ಷೇತ್ರಕ್ಕೂ ಸಿನಿಮಾ ರಂಗಕ್ಕೂ ಅವಿನಾಭಾವ ಸಂಬಂಧ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸ್ವಲ್ಪ ಗುರುತಿಸಿಕೊಂಡ್ರೂ ಸಾಕು ಸಿನಿಮಾದಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರ್ತವೆ ಅದರಂತೆ ಸಂಗೀತಾ ಶೃಂಗೇರಿಗೂ ಅವಕಾಶಗಳು ಹುಡುಕಿಕೊಂಡು ಬಂತು ಆದ್ರೆ ಸಿನಿಮಾದಲ್ಲ ಧಾರಾವಾಹಿಯಲ್ಲಿ 2016ರಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಹರ ಹರ ಮಹಾದೇವ ಧಾರಾವಾಹಿ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ಪಾರ್ವತಿಯ ಪಾತ್ರದಲ್ಲಿ ಅಭಿನಯಿಸಿದ ನಟಿ ಸಂಗೀತಾ ಶೃಂಗೇರಿಗೆ ಈ ಪಾತ್ರ ದೊಡ್ಡ ಹೆಸರು ತಂದುಕೊಡ್ತು ನೋಡೋದಕ್ಕೆ ಥೇಟ್ ಪಾರ್ವತಿಯಂತೆಯೇ ಇದ್ದಾರೆ ಅಂತ ಜನ ಮಾತನಾಡಿಕೊಳ್ಳೋ ಮಟ್ಟಿಗೆ ನಟನೆ ಮಾಡಿದ್ರು ಆತ್ಮೀಯರ ಧಾರಾವಾಹಿಯಲ್ಲಿ ಬಿಗ್ ಸಕ್ಸಸ್ ಸಿಗ್ತಾ ಇದ್ದಂತೆ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳಲಿಲ್ಲ 2018ರಲ್ಲಿ ಎ ಪ್ಲಸ್ ಅನ್ನೋ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗ ಪ್ರವೇಶಿಸ್ತಾರೆ ಈ ಸಿನಿಮಾ ಉಪೇಂದ್ರ ಅಭಿನಯದ ಈ ಸಿನಿಮಾದ ಶೇಡನ್ನೇ ಹೊತ್ತು ಬಂದಿತ್ತು
ಆದ್ರೆ ಅದ್ಯಾಕೋ ಅನ್ಕೊಂಡಷ್ಟು ಸಕ್ಸಸ್ ಕಾಣಲೇ ಇಲ್ಲ. ಬಳಿಕ 2019 ಸಾಲಗಾರರ ಸಹಕಾರ ಸಂಘ ಅನ್ನೋ ಕನ್ನಡ ಸಿನಿಮಾದಲ್ಲೂ ನಟಿಸಿದ್ರು. ಆದ್ರೆ ಈ ಸಿನಿಮಾ ಅದ್ಯಾವಾಗ ಬಂದ್ ಹೋಯ್ತು ಅನ್ನೋದೇ ಬಹಳಷ್ಟು ಜನರಿಗೆ ಗೊತ್ತಾಗ್ಲೇ ಇಲ್ಲ. ಈ ಮಧ್ಯೆ ಹಿಂದಿಯಲ್ಲಿ ಒನ್ಸ್ ಆರ್ ಟೂ ಅನ್ನೋ ಕಿರು ಸಿನಿಮಾದಲ್ಲೂ ನಟಿಸಿದ್ರು. ಆದ್ರೆ ಈ ಸಿನಿಮಾವು ಸಂಗೀತ ಶೃಂಗೇರಿಯವರನ್ನ ಕೈ ಹಿಡಿಯಲಿಲ್ಲ. ಧಾರಾವಾಹಿಯಲ್ಲಿ ಸಿಕ್ಕ ಗೆಲುವು ಸಿನಿಮಾಗಳಲ್ಲಿ ಸಿಗಲಿಲ್ಲ. ಹೀಗಾಗಿ ಮತ್ತೆ ಧಾರಾವಾಹಿಯತ್ತ ಮುಖ ಮಾಡಿದ್ರು. ಆದ್ರೆ ಈ ಬಾರಿ ತೆಲುಗು ಕಿರುತೆರೆ ಲೋಕಕ್ಕೆ ಕಾಲಿಟ್ಟ ನಟಿ ಸಂಗೀತಾ ಶೃಂಗೇರಿ ಏನೇ ಮನಸ್ಸಲು ಅನ್ನೋ ಧಾರಾವಾಹಿಯಲ್ಲಿ ಕೆಲ ಕಾಲ ಕಾಣಿಸಿಕೊಂಡ್ರು. ಈ ಸಮಯದಲ್ಲೇ ಸಂಗೀತಾ ಶೃಂಗೇರಿ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆದುಕೊಂಡಿದ್ದು. 2000 ಹುಡುಗಿಯರಲ್ಲಿ ಸಂಗೀತಾ ಸೆಲೆಕ್ಟ್. ಆತ್ಮೀಯರೇ, ಹೀಗೆ ಸೀರಿಯಲ್ ಮಾಡ್ತಾ ಇರೋ ಸಮಯದಲ್ಲೇ ಚಾರ್ಲಿ ಸಿನಿಮಾಗೆ ಆಡಿಷನ್ ನಡೀತಾ ಇದೆ ಅನ್ನೋದು ಸಂಗೀತಾಗೆ ಗೊತ್ತಾಗುತ್ತೆ. ಅಲ್ಲಿಂದ ನೇರವಾಗಿ ಪರಮ್ವಾ ಸ್ಟುಡಿಯೋಗೆ ಆಡಿಷನ್ಗೆ ಹೋಗ್ತಾರೆ. ಅಲ್ಲಿ ಸುಮಾರು 2000 ಹುಡುಗಿಯರು ಆಡಿಷನ್ಗೆ ಬಂದಿದ್ರು. ಎಷ್ಟೊಂದು ಜನರಲ್ಲಿ ನಾನು ಈ ಸಿನಿಮಾಗೆ ಸೆಲೆಕ್ಟ್ ಆಗ್ತೀನ ಅಂತ ಸಣ್ಣ ಭಯ ಮೂಡುತ್ತೆ. ಹಾಗಿದ್ದಾಗಲಿ ನನ್ನ ಪ್ರಯತ್ನವನ್ನ ನಾನ್ ಮಾಡ್ತೀನಿ ಅಂತ ಚಾರ್ಲಿ ಸಿನಿಮಾದಲ್ಲಿ ಬರುವ ದೃಶ್ಯವೊಂದರ ಪಾತ್ರವನ್ನ ಅಭಿನಯಿಸಿ ಬರ್ತಾರೆ. ಇದಾಗಿ ಹಲವು ದಿನಗಳು ಕಳೆದರೂ ಸಹ ಆ ಕಡೆಯಿಂದ ಯಾವುದೇ ರಿಪ್ಲೈ ಬರೋದಿಲ್ಲ. ಹೀಗಾಗಿ ಮೋಸ್ಟ್ಲಿ ನಾನ್ ಸೆಲೆಕ್ಟ್ ಆಗ್ಲಿಲ್ವೇನೋ ಅಂತ ಸುಮ್ಮನಾಗಿ ಹೋಗ್ತಾರೆ. ಇದೆಲ್ಲ ಆಗಿ ಸುಮಾರು 5-6 ತಿಂಗಳ ಬಳಿಕ ಚಾರ್ಲಿ ಸಿನಿಮಾ ತಂಡದಿಂದ ಕರೆಯೊಂದು ಬರುತ್ತೆ. ನೀವು ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಆ ಕಡೆಯಿಂದ ಹೇಳ್ತಾ ಇದ್ದಂತೆ ಸಂಗೀತಾ ಶೃಂಗೇರಿಗೆ ಫುಲ್ ಶಾಕ್ ಆಗುತ್ತೆ. ಆ ದಿನ ಮಿಸ್ ಇಂಡಿಯಾ ಟ್ರೋಫಿ ಗೆದ್ದಷ್ಟು ಖುಷಿ ಪಟ್ಟಿದ್ರು. ಈ ಸಿನಿಮಾ ಅವರು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಹಿಟ್ ಆಗುತ್ತೆ. ಸಿನಿಮಾ ಹಿಟ್ ಆಗೋದು ಮಾತ್ರವಲ್ಲ, ಸಂಗೀತಾ ಶೃಂಗೇರಿಯವರಿಗೂ ಒಂದು ಇಮೇಜ್ ತಂದ್ಕೊಡುತ್ತೆ. ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟರು ಲಕ್ಕೇ ಇಲ್ಲ. ಆತ್ಮೀಯರೇ, 777 ಚಾರ್ಲಿ ಸಿನಿಮಾದ ಸಕ್ಸಸ್ ಬಳಿಕ ಲಕ್ಕಿ ಮ್ಯಾನ್, ಶಿವಾಜಿ ಸುರತ್ಕಲ್ 2 ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. ಸದ್ಯಕ್ಕೆ ಮಾರಿಗೋಲ್ಡ್ ಅನ್ನೋ ಸಿನಿಮಾ ಕೈಲಿದೆ. ಇದನ್ನ ಬಿಟ್ರೆ ಬೇರೆ ಯಾವುದೇ ಸಿನಿಮಾಗೂ ಸೆಲೆಕ್ಟ್ ಆಗಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳಲ್ಲೇ ನಟಿ ಸಂಗೀತಾ ಶೃಂಗೇರಿ ನಟಿಸಿದ್ರೂ ಅವಕಾಶಗಳು ಹುಡುಕಿ ಬರ್ತಿಲ್ಲ. ಹೀಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡುವ ನಿರೀಕ್ಷೆಯಲ್ಲಿರೋ ನಟಿ ಸಂಗೀತಾ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. 100 ದಿನದ ದೊಡ್ಡ ಮನೆ ಆಟದಲ್ಲಿ ಟ್ರೋಫಿ ಗೆಲ್ಲೋ ಕನಸನ್ನು ಕಂಡಿದ್ದಾರೆ. ಆದ್ರೆ ಅಂತಿಮವಾಗಿ ವೀಕ್ಷಕ ಯಾರ ಕೈ ಹಿಡಿತಾನೋ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ನಟಿ ಸಂಗೀತಾಗೆ ಒಂದಿಷ್ಟು ಒಳ್ಳೆಯ ಆಫರ್ಗಳು ಬರ್ತವೆ ಅನ್ನೋ ನಿರೀಕ್ಷೆಯಲ್ಲಿರೋದಂತೂ ಸುಳ್ಳಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.